नमस्कार रिव्यू चैनल के स्वागत है ना सौख्यागमकर कांग्रेस नली कुर्ची वार नडुवे सद्दिल्लदे जेडीएस न आरु शासकरिगे गाळ हाकिद्रा डीके अदु कूड तम्म आप्तन मूलक आपरेशन ओंद हंतक्के बंद निंतिद्या ईग यार यार इद्दारे याव भागद शासकरिगे कैगाळ डीके शिवकुमार प्रयत्न पड़ता इरोदु सद्य ಅದರ ಜೊತೆಗೆ ಡಿ ಕೆ ಬೆನ್ನಿಗೆ ಈಗ ಎರಡು ಪ್ರಮುಖ ಸಮುದಾಯಗಳ ಬಲ ಸಿಗುತ್ತೆ ಮಾಹಿತಿ ನಿಮ್ಮ ಮುಂದೆ ಇರ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ತಲುಪುತ್ತೆ ಎಸ್ ಒಂದು ಕಡೆ ಸೀನಿಯರ್ಸ್ ಎಲ್ಲ ಒಂದಾಗಿ ಸಿದ್ದರಾಮಯ್ಯನವರೇ 5 ವರ್ಷ ಸಿ ಎಂ ಅಂತ ಸಿದ್ದು ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ ನಾನೇ 5 ವರ್ಷ ಸಿ ಎಂ ಅಂತ ಗುಡುಗಿದ್ದಾರೆ ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಸದ್ದಿಲ್ಲದೆ ಹೇಗೆ ತಯಾರಿ ಮಾಡ್ತಿದ್ದಾರೆ ಈಗ ಸದ್ಯ ಕೇಳಿ ಬರ್ತಿರುವ ವಿಚಾರ ಕೈಪಾಳ್ಯದಿಂದಾನೇ ಹೊರಗಡೆ ಬರ್ತಿರುವ ಮಾಹಿತಿ 6 ಜನ ಜೆ ಡಿ ಎಸ್ ಎಂ ಎಲ್ ಎಗಳಿಗೆ ಮೊದಲ ಹಂತದಲ್ಲಿ ಗಾಳ ಹಾಕಲಾಗಿದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಆಪರೇಷನ್ ಹಸ್ತ ಸಕ್ಸಸ್ ಆಗಲಿದೆ ಕೆಲವೇ ದಿನಗಳಲ್ಲಿ ಕೈ ಬಾವುಟವನ್ನು ಹಿಡಿಯಲಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಅಂತ ಈ ಡಾಕ್ಟರ್ ರಂಗನಾಥ್ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಇದ್ರ ಬಗ್ಗೆ ಓಪನ್ ಆಗಿ ಮಾತಾಡಿದ್ದನ್ನು ನೀವು ನೋಡಿದ್ದೀರಿ ಹೌದು ತುಂಬ ಜನ ಬರೋರು ಹೌದು ಅಂತ ಇದೇ ಕುಣಿಗಲ್ ರಂಗನಾಥ್ ಅವರ ಮೂಲಕ ಸುಮಾರು ಜನರ ಮನೆಗೆಲ್ಲ ಹೋಗಿ ಮೀಟಿಂಗು ಟಾಕಿಂಗ್ ಎಲ್ಲ ಆಗ್ತಿದೆ ಅನ್ನೋ ಸುದ್ದಿ ಒಂದು ಕಡೆ 6 ಜನ ಶಾಸಕರು ಯಾರ್ಯಾರು ಕೇಳಿ ಬರ್ತಿರೋದು ಅಂದರೆ ಪ್ರಯತ್ನ ಆಗ್ತಿದೆ ಅವ್ರು ಬರ್ತಾರೋ ಬಿಡ್ತಾರೋ ಬಂದ ಮೇಲೆ ಗೊತ್ತಾಗುತ್ತೆ ಬಟ್ ಒಂದು ಹಂತಕ್ಕೆ ಬಂದಿದೆಯಾ ಆಪರೇಷನ್ ಮಾತುಕತೆ ಗೊತ್ತಿಲ್ಲ ಅವ್ರ ರೆಸ್ಪಾನ್ಸ್ ಏನು ಅಂತ ತುರುವೇಕರೆ ಎಂ ಟಿ ಕೃಷ್ಣಪ್ಪನವರು ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಕೋಲಾರ ಈ ಜಿಲ್ಲೆಗಳ ಜೆ ಡಿ ಎಸ್ ಶಾಸಕರನ್ನು ಹಲವು ಸುತ್ತಿನಲ್ಲಿ ಮಾತಾಡಿಸಲಾಗಿದೆ ಅನ್ನೋ ವಿಚಾರ ಈಗ ಜೋರಾಗಿ ಕೇಳಿ ಬರ್ತಾ ಇದೆ ಡಾಕ್ಟರ್ ರಂಗನಾಥ್ ಅವರು ಆ ಭಾಗದಲ್ಲಿ ತುಮಕೂರಲ್ಲೆಲ್ಲ ಜೋರಾಗಿ ಓಡಾಡ್ತಿದ್ದಾರೆ ಅದೇ ಥರ ಒಂದೊಂದು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತರ ಮೂಲಕ ಆಪರೇಷನ್ ಪ್ರಕ್ರಿಯೆ ಚುರುಕುಗೊಳಿಸಿದ್ದಾರೆ ಅನ್ನೋ ಸುದ್ದಿ ಹಾಗಾದರೆ 6 ಜನ ಶಾಸಕರು ಮೊದಲ ಹಂತದಲ್ಲಿ ಕೈ ಹಿಡಿಯೋದು ಹೌದಾ ಅಂತ ಸಾಧ್ಯತೆಗಳಿವೆಯಾ ಕೈ ಪ್ರಯತ್ನಕ್ಕೆ ಜೆ ಡಿ ಎಸ್ ಶಾಸಕರು ಒಪ್ಪಿಕೊಳ್ತಾರಾ ಅಥವಾ ಸೆಡ್ಡು ಹೊಡಿತಾರಾ ಕುಮಾರಸ್ವಾಮಿಯವರು ಡ್ಯಾಮೇಜ್ ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದೇ ಪ್ರಶ್ನೆ ಯಾಕಂದರೆ ಮೈತ್ರಿ ಬಳಿಕ ಆಪರೇಷನ್ ಹಸ್ತ ಇನ್ನೂ ಜೋರಾಗಿದೆ ಅಸಮಾಧಾನಿತರನ್ನು ಮೈತ್ರಿ ಇಷ್ಟಪಡದವರನ್ನು ಮನವೊಲಿಸಿ ಕರ್ಕೊಂಡು ಬರುವಂಥ ಪ್ರಯತ್ನ ಒಂದು ಕಡೆಗೆ ಒಕ್ಕಲಿಗ ಬಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೀಗ ಈ ಜಾತಿ ಗಣತಿ ಅಸ್ತ್ರ ಸಿಕ್ಕಿದೆ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಸಿದ್ದರಾಮಯ್ಯನವರು ತನ್ನ ಬಲ ಹೆಚ್ಚಿಸ್ಕೊಳ್ಳೋದಕ್ಕೆ ಅಹಿಂದ ಹೆಸರು ರಾಜಕಾರಣ ಮಾಡಿಲ್ಲ ಸಮುದಾಯಗಳಿಗೆ ಒಳಿತನ್ನೂ ಮಾಡಿದ್ರಪ್ಪ ಅಂತ ಇತಿಹಾಸ ಸೃಷ್ಟಿಸೋದು ಸಿದ್ದರಾಮಯ್ಯನವ್ರ ಟಾರ್ಗೆಟ್ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇದನ್ನೇ ಅಸ್ತ್ರ ಮಾಡ್ಕೊಳ್ತಿದ್ದಾರೆ ಈ ಕುರ್ಚಿ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಇದು ಒಳ್ಳೆಯ ಆಸರೆ ಸಿಕ್ಕಂಗಾಗಿದೆ ಒಕ್ಕಲಿಗ ನಾಯಕರ ಮೀಟಿಂಗ್ ನಡೆದಿದೆ ಪಕ್ಷಾತೀತವಾಗಿ ಆದಿಚುಂಚನಗಿರಿ ಸ್ವಾಮೀಜಿಗಳೇ ನಮ್ಮವ್ರ ನಾಯಕತ್ವ ಸಿಗುತ್ತೆ ಅಂದರೆ ಯಾಕಾಗಬಾರ್ದು ನಾವೆಲ್ಲ ಬೆನ್ನಿಗಿರ್ತೀವಿ ತಯಾರಿ ಏನೇನು ಮಾಡಬೇಕು ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿದ್ದು ಅನ್ನುವ ಸುಳಿವು ಕೊಟ್ಟಿರುವುದು ಕೂಡ ಚರ್ಚೆಯಾಯಿತು ಅಂತಹ ಸಂದೇಶ ಬಂದಿದೆ ಅಂತ ಅಷ್ಟರ ಮಟ್ಟಿಗೆ ಸಮುದಾಯವನ್ನು ಒಗ್ಗೂಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಎರಡೂ ಪ್ರಮುಖ ಸಮುದಾಯಗಳೀಗ ಡಿ ಕೆ ಶಿವಕುಮಾರ್ ಅವರ ಕೈ ಬಲಪಡಿಸ್ತಾವ ಒಕ್ಕಲಿಗರಿಗೂ ಇಷ್ಟ ಇಲ್ಲ ಜಾತಿ ಈ ಜನಗಣತಿ ರಿಲೀಸ್ ಆಗೋದು ಲಿಂಗಾಯತರಿಗೂ ಸ್ವಲ್ಪನೂ ಇಷ್ಟ ಇಲ್ಲ ಉಪಪಂಗಡಗಳ ಆಧಾರದಲ್ಲಿ ಲೆಕ್ಕ ಹಾಕಿರೋದ್ರಿಂದ ನಮ್ಮ ಸಮುದಾಯದ ಸಂಖ್ಯೆ ಅಂಕಿ ಅಂಶ ಕಡಿಮೆ ಬರುತ್ತೆ ಅದರಿಂದ ಅನ್ಯಾಯ ಆಗುತ್ತೆ ಸಮುದಾಯಕ್ಕೆ ಇನ್ನಷ್ಟು ಬಲ ರಿಸರ್ವೇಷನ್ ಕೇಳ್ತಿರುವಾಗ ನಮಗೆ ನಮ್ಮ ಅಂಕಿ ಅಂಶವನ್ನು ಕಡಿಮೆ ತೋರಿಸ್ಬಿಟ್ರೆ ಏನಪ್ಪ ಇದು ರಾಜಕೀಯವಾಗಿ ಎಲ್ಲ ರೀತಿಯಿಂದನೂ ಬಲ ಕುಗ್ಗತ್ತೆ ಅನ್ನುವ ಆತಂಕ ಹಾಗಾಗಿ ಈ ಜಾತಿ ಗಣತಿ ರಿಪೋರ್ಟ್ ಹೊರಗಡೆ ಬರೋದು ಎರಡು ಪ್ರಮುಖ ಸಮುದಾಯಗಳಿಗೂ ಇಷ್ಟ ಇಲ್ಲ ಇದರ ವಿರುದ್ಧ ಈಗ ಡಿ ಕೆ ಶಿವಕುಮಾರ್ ಅವರು ಗಟ್ಟಿ ಧ್ವನಿ ಎತ್ತೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ ನಾಯಕತ್ವವನ್ನು ಡಿ ಕೆ ಶಿವಕುಮಾರ್ ಅವರು ವಹಿಸ್ಕೊಳ್ತಿದ್ದಾರೆ ಯಾಕಂದರೆ ಲಿಂಗಾಯತ ಸಮುದಾಯದಲ್ಲಿ ಬೇರೆ ಬೇರೆ ನಾಯಕರಿದ್ದರು ಸಿದ್ದರಾಮಯ್ಯ ಟೀಮಲ್ಲಿದ್ದಾರೆ ಎಂ ಬಿ ಪಾಟೀಲ್ರು ಎಲ್ಲ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಬೇಜಾರಿದೆ ಬಟ್ ಅವರು ಸಿದ್ದರಾಮಯ್ಯನವ್ರಿಗೆ ಆಪ್ತರು ಸಮುದಾಯ ಅಂತ ಬಂದಾಗ ಸಿಡ್ದೇಳ್ತಾರೆ ಈ ಜಾತಿ ಗಣತಿ ವಿಚಾರದಲ್ಲಿ ಈಗಾಗಲೇ ಅವರು ಮೀಟಿಂಗ್ ಎಲ್ಲ ಮಾಡಿದ್ದಾರೆ ಆದರೆ ಓವರಾಲ್ ಒಕ್ಕಲಿಗ ಲಿಂಗಾಯತರ ಆಶಯಕ್ಕೆ ಅನುಗುಣವಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಜಾತಿ ಗಣತಿಯ ವಿರುದ್ಧ ಕಾಡಕಿಳದಲ್ಲಿ ದೊಡ್ಡ ಬಲ ಸಿಗತ್ತೆ ಅನ್ನೋ ಲೆಕ್ಕಾಚಾರ ಆಪರೇಷನ್ ಮತ್ತೊಂದು ಕಡೆ ಈ ರೀತಿ ಹಳೆ ಮೈಸೂರಲ್ಲಿ
ತನ್ನ ಬಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೊಸ ಸೂತ್ರವೊಂದನ್ನು ಹೇಳಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.